ಒಂದು ಡಿಸಿ ಕಚೇರಿ ಮುಂದೆ ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಈಗ ಬರ್ತಿದ್ದಕ್ಕಂತ ದೀಪಾವಳಿ ಹಬ್ಬಕ್ಕೆ ಇಡೀ ದೇಶಾದ್ಯಂತ ನಾಡಿನಾದ್ಯಂತ ದೀಪಾವಳಿ ಹಬ್ಬ ಆಚರಣೆ ಮಾಡ್ತಾರೆ 2017 ರಲ್ಲಿ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನ ಮಾಡಿದೆ ಹಳೆಯ ಸಾಂಪ್ರದಾಯಿಕ ಪಟಾಕಿ ಹೊರತುಪಡಿಸಿ ಹಸಿರು ಪಟಾಕಿನ ಮಾತ್ರ ಮಾರಾಟ ಮಾಡಬೇಕು ಅದನ್ನ ಮಾಡಬೇಕು ಅಂತ ಕೂಡ ಸರ್ಕಾರ ಮತ್ತು ಗಣ ನ್ಯಾಯಾಲಯ आदेश ಮಾಡಿದೆ ಆದರೆ ಪಟಾಕಿ ಮಾರಾಟಗಾರರು ಇಲ್ಲಿ ತನಕ ಕೂಡ ದೇಶಾದ್ಯಂತ ಯಾವುದೇ ಪಟಾಕಿ ಮಾರಾಟಗಾರರ ಹತ್ರ ಹೋದರೂ ಕೂಡ ಹಳೆಯ ಸಾಂಪ್ರದಾಯಿಕ 2017 ಕ್ಕೂ ಹಿಂದೆ ಇದ್ದಂತ ಪಟಾಕಿಗಳೇ ಇರಬೇಕು ಹೊರತು ಹೊಸ ಹಸಿರು ಪಟಾಕಿಗಳಿಲ್ಲ ಹಸಿರು ಪಟಾಕಿಗಳಿಂದ ಮನುಷ್ಯನ ಮೇಲೆ ಯಾವುದೇ ತರಹದ ಅನಾರೋಗ್ಯಕರ ಗಂಭೀರ ಕಾಯಿಲೆಗಳು ಬರ್ತಕ್ಕಂತ ಯಾವುದು ರಾಸಾಯನಿಕಗಳಿಲ್ಲ ಹಳೆಯ ಪಟಾಕಿ ಏನಿತ್ತು ಹಳೆಯ ಪಟಾಕಿಗಳಲ್ಲಿ ಮಕ್ಕಳಿಗೆ ಅಸ್ತಮಾ ಅಂದ್ರೆ ಜಾಸ್ತಿ ಆಗತಕ್ಕಂತದ್ದು ವಯಸ್ಸಾದವರಿಗೆ ಅಸ್ತಮಾ ಬರ್ತಕ್ಕಂತದ್ದು ಕೆಮ್ಮು ಬರ್ತಕ್ಕಂತದ್ದು ಅಲರ್ಜಿ ಬರ್ತಕ್ಕಂತದ್ದು ಇದೆ ಅಂತ ಹೇಳಿ ಸರ್ಕಾರ ಮತ್ತು ಗಣ ನ್ಯಾಯಾಲಯ ಉದ್ದೇಶಪೂರ್ವಕವಾಗಿ ಅದನ್ನು ನಿಷೇಧ ಮಾಡ್ತು ಆದರೆ ಇಲ್ಲಿರ್ತಕ್ಕಂತ ದೇಶದಲ್ಲಿರ್ತಕ್ಕಂತ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂತ ಹಳೆಯ ಪಟಾಕಿ ಮಾರಾಟಗಾರರು ಏನಿದ್ದಾರೆ ಅವರು ಹಳೆಯ ಪಟಾಕಿಗಳನ್ನೇ ಮಾರ್ತಿದ್ದಕ್ಕಂತದ್ದು ದುರಂತದ ವಿಚಾರ ಇದಕ್ಕೆ ಪರವಾನಗಿ ಕೊಡತಕ್ಕಂತದ್ದು ಜಿಲ್ಲಾಡಳಿತ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯಿತಿ ತಾಲೂಕು ಕಚೇರಿ ಇವೆಲ್ಲವನ್ನೂ ಕೂಡ ಈಗ ಮೊನ್ನೆ ನಡೆದಂತ ಅತ್ತಿಬಲ್ಲಿಯಲ್ಲಿ ನಡೆದಂತ ಪಟಾಕಿ ದುರಂತ ಸೇಮ್ ಇದೇ ತರದ್ದೆ ಅವರು ಕೂಡಿಟ್ಟಿದ್ದಂತ ಎಲ್ಲ ಪಟಾಕಿಗಳು ಕೂಡ ಹಳೆಯ ಸಾಂಪ್ರದಾಯಿಕ ಪಟಾಕಿಗಳೇ ಹಸಿರು ಪಟಾಕಿಗಳು ಈ ರೀತಿಯ ಇರೋದಿಲ್ಲ ಅದರಿಂದ ನಾವು ಈ ಬಾರಿ ಜಿಲ್ಲಾಡಳಿತ ಹಸಿರು ಪಟಾಕಿಗಳನ್ನು ಮಾರಾಟ ಮಾಡೋಕೆ ಸೂಚಿಸಬೇಕು ಮಾರಾಟಗಾರರಿಗೆ ಅವರು ಪರವಾನಿಗೆಯನ್ನು ಪರಿಶೀಲನೆ ಮಾಡಬೇಕು ಯಾವುದಾದರೂ ಅಹಿತಕರ ಘಟನೆಗಳು ನಡೆದು ದುರ್ಘಟನೆ ನಡೆದು ಸಾವು ನೋವು ಸಂಭವಿಸಿದೆ ಆದರೆ ಯಾರು ಲೈಸೆನ್ಸ್ ಪರವಾನಗಿ ನೀಡಿದರೋ ಮತ್ತೆ ಯಾರು ಸ್ಥಳೀಯ ಸಂಸ್ಥೆ ನಗರಸಭೆ ಯಾವುದು ಇರಬಹುದು ಅಲ್ಲಿಯ ಅಧಿಕಾರಿಗಳನ್ನು ನೇರವಣೆ ಮಾಡಬೇಕು ಅಂತಕಂತ ಮಾತನ್ನ ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ